ಚಿಕ್ಕಮೂರು ಕ್ಷೇತ್ರದಿಂದ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದಿಂದ ಮತ್ತು ಹೊಳ್ಳಿ ಕೂಡ್ಲಿಗೆ ಭಾಗದಿಂದ ಕೂಡ ಸತತವಾಗಿ ಆಯ್ಕೆಯಾಗಿ ಬಂದವರು ಮೋಸ್ಟ್ ಸೀನಿಯರ್ ಲೀಡರ್ ಕೂಡ ತಾವು ಬಿ ಜೆ ಪಿಯಲ್ಲಿ ಒಂದು ನಿರೀಕ್ಷೆ ಇತ್ತು ಸಚಿವ ಸಚಿವ ಸಂಪುಟದಲ್ಲಿ ನಿಮಗೂ ಕೂಡ ಸ್ಥಾನ ಸಿಗುತ್ತೆ ಅಂತೇಳಿ ಆದರೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿಲ್ಲ ಹೀಗಾಗಿ ಟಿಕೆಟ್ ತಪ್ಪುವಂಥ ಚಾನ್ಸ್ ಇತ್ತು ಹೀಗಾಗಿ ಈ ನಿರ್ಧಾರವನ್ನು ಮಾಡಿದ್ರ ಅಂತ ಐದು ಸಾರಿ ಕಾಂಗ್ರೆಸ್ನಲ್ಲಿ ಗೆದ್ದಿದ್ದೆ ನಾನು ನನಗಿಂತ ಭಾಳ ಜೂನಿಯರ್ಸ್ ಒಂದೊಂದು ಸಾರಿ ಎರಡೆರಡು ಸಾರಿ ಗೆದ್ದರೆಲ್ಲ ಮಂತ್ರಿಗಳಾಗೋದ್ರು ಹಾಗಂತೇಳಿ ದೊಡ್ಡೋರಿಗೆ ಯಾರಿಗೂ ಕೂಡ ನಾನು ಮಾಡ ಒಂದು ಅದೃಷ್ಟ ಎರಡನೇದಾಗಿ ವರಿಷ್ಠ ತೀರ್ಮಾನಗಳು ಇವರೆಡ್ರ ಮೇಲೆ ಬದ್ಧತೆ ಇರುತ್ತೆ ಹಾಗಂತೇಳಿ ಪಾಪ ಬಿ ಜೆ ಪಿಯವರು ನನ್ನ ಮಿನಿಸ್ಟ್ರು ಮಾಡಲಿಲ್ಲ ಏನೋ ನನಗೆ ಅವಕಾಶ ಕೊಡಲಿಲ್ಲ ಅನ್ನೋ ಭಾವನೆ ಖಂಡಿತವಾಗಲೂ ಅಲ್ಲ ನನಗೆ ನಮಗೂ ಅಷ್ಟಾಗಿ ಇಂಟ್ರೆಸ್ಟು ಇರಲ್ಲ ಮಂತ್ರಿಗಳಾಗಬೇಕು ಜವಾಬ್ದಾರಿ ತೊಗೊಂಡು ಮಂತ್ರಿ ಆದರೂ ಮಾಡೋದು ಅದೇ ಕೆಲಸನೇ ಒಬ್ಬ ಶಾಸಕನಾಗಿರ್ತಕ್ಕಂಥ ಅವನು ಮಾಡ್ತಕ್ಕಂಥ ಕೆಲಸನೋ ಅದೇ ಒಬ್ಬ ಶಾಸಕನಾಗಿ ಎಷ್ಟು ಮಾಡ್ಬೋದು ಒಂದು ಕ್ಷೇತ್ರದಲ್ಲಂತ ಈಗ ಬಳ್ಳಾರಿ ಜನಕ್ಕೂ ಗೊತ್ತಿದೆ ಕೂಳಿಗೆ ಕ್ಷೇತ್ರ ಜನಕ್ಕೆ ಗೊತ್ತಿದೆ ಅಷ್ಟು ಮಾಡಿದ್ದೀನಿ ನಾನು ಅದೇ ಶಾಸಕನಾಗಿ ಒಂದು ಕ್ಷೇತ್ರಕ್ಕೆ ಸೀಮಿತ ಆಗೋ ಬದಲು ರಾಜ್ಯದಂತ ಕೆಲಸ ಮಾಡುವ ಆಸಕ್ತಿ ನಿಮ್ಮಲ್ಲಿತ್ತು ಆದರೂ ಸಚಿವ ಸ್ಥಾನ ಕೊಡಲಿಲ್ಲ ಅದಕ್ಕೋಸ್ಕರ ಪಾರ್ಟಿ ಬಿಟ್ಟು ಬಂದರೂ ಅನ್ನೋದಿದೆ ಇಲ್ಲ ಇಲ್ಲ ಖಂಡಿತವಾಗ್ಲೂ ಆ ಭಾವನೆ ಇಲ್ಲ ನಾನು ಆ ರೀತಿ ಕೇಳೋಕ್ಕೂ ಹೋಗಿಲ್ಲ ಪಾಪ ನನಗೆ ಯಾಕೆ ಬೇಕು ಮತ್ತು ಅವ್ರನ್ನ ಕಾಂಗ್ರೆಸ್ನವ್ರಿಗಾಗಲಿ ಬಿ ಜೆ ಪಿಯವ್ರಿಗಾಗಲಿ ಆ ಥರ ನಾವು ಇದಕ್ಕೆ ಇಡೋದು ಒಳ್ಳೆಯದಲ್ಲ ನಾನು ಕೇಳೋಕೆ ಹೋಗಿಲ್ಲ ಅವ್ರು ಕೊಡಲಿಲ್ಲ ಅಂತ ನನಗೆ ಸಂಕಟನೂ ಇಲ್ಲ ಓ ಜನ ತೀರ್ಮಾನ ಕೊಟ್ಟಿದ್ದಾರೆ ಅವ್ರು ಬಿ ಫಾರ್ಮ್ ಕೊಟ್ಟಿದ್ದಾರೆ ಜನ ತೀರ್ಮಾನ ಕೊಟ್ಟು ನಾನು ಶಾಸಕನ ಮಾಡಿದ್ದಾರೆ ನಾನು ಅದರಲ್ಲಿ ಸಂತೋಷಗೊಂಡಿದ್ದೀನಿ ಸ್ಯಾಟಿಸ್ಫೈ ಆಗಿದ್ದೀನಿ ಕಂಟೆಂಟ್ಮೆಂಟ್ ಇದೆ ನನ್ನ ತೃಪ್ತಿ ಇದೆ ನನ್ನ ಕೆಲಸ ನಾನು ಮಾಡಿದ್ದೇನಲ್ಲ ನನ್ನ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬರೋಕ್ಕೆ ಪ್ರಮುಖ ಉದ್ದೇಶ ಒಂದಿತ್ತು ಇವಾಗ ಮತ್ತೊಳಿ ಬಿಜೆಪಿಯನ್ನು ಬಿಡ್ತಾ ಇದ್ದೀರಾ ಅದೇ ನಿಮ್ಮ ಉದ್ದೇಶ ಈಡೇರಿಲಿಗೋಸ್ಕರ ಬಿಡ್ತಾ ಅಲ್ಲ ಆ ಉದ್ದೇಶಗಳು ಇಟ್ಕೊಂಡು ನಾನು ಬಂದವನಲ್ಲ ರಾಜಕೀಯದಲ್ಲಿ ಅನಿರೀಕ್ಷಿತವಾದ ಬೆಳವಣಿಗೆಗಳು ಅನಿರೀಕ್ಷಿತವಾಗಿ ಇವು ಕಾಂಗ್ರೆಸ್ಗೆ ಹೋಗಿರ್ತಕ್ಕಂಥ ತೊಂಬತ್ನಾಲ್ಕರಲ್ಲಿ ಅದಕ್ಕಿಂತ ನಾನು ಅಧಿಕಾರಿ ಆಗಿದ್ದಾಗಂತನು ಅದನ್ನು ತ್ಯಜಿಸಿ ಊರಿಗೆ ಬಂದಂಥ ವ್ಯಕ್ತಿಯೇ ಜನ ಕರ್ಕೊಂಡೋಗಿ ಎಲೆಕ್ಷನ್ ನಿಲ್ಲಿಸಿದರು ತೊಂಬತ್ತ್ನಾಲ್ಕರಲ್ಲಿ ಗೆಲ್ಲಿಸ್ದು ಇಲ್ಲವರು ಕೂಡ ಜನ ನಾನು ವಾಪಸ್ ತಿರುಗಿಸ್ಲಿಲ್ಲ ರಾಜಕೀಯದಿಂದ ಅದೇ ರೀತಿಯಲ್ಲಿ ಏನೋ ಒಂದು ಅಚಾತುರ್ಯ ಇದರಿಂದ ನನಗೆ ಲಾಸ್ಟ್ ಟೈಮು ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಟಿಕೆಟ್ ತಪ್ಪಿತು ಅನ್ನೋ ಕಾರಣಕ್ಕೆ ನಮ್ಮ ಬಿ ಜೆ ಪಿ ವರಿಷ್ಠರೆಲ್ಲ ನನಗೆ ಸೇರಿಕೊಂಡು ಈ ಸೂಕ್ತವಾದ ಅಭ್ಯರ್ಥಿ ಕೂಡ್ಲಿಗೆ ತಾಲೂಕು ಭಾಳ ಹಿಂದುಳಿದಿರ್ತಕ್ಕಂಥ ಪ್ರದೇಶ ಕೆಲಸ ಮಾಡ್ತಕ್ಕಂಥ ಒಂದು ಸಾಮರ್ಥ್ಯ ಇದೆ ಅಂತ ಆರಿಸ್ಕೊಂಡು ನನಗೆ ಕರ್ಕೊಂಡೋಗಿ ಅಲ್ಲಿ ಟಿಕೆಟ್ ಕೊಟ್ಟರು ಅವರು ಕೊಟ್ಟಿದ್ದಕ್ಕೆ ನಾನು ಅದರಂತೆ ಗೆದ್ದಿದ್ದೀನಿ ಅವ್ರು ಹೇಳ್ದಂಗೆ ರೀತಿಯಲ್ಲಿ ಕೆಲಸಗಳು ಕೂಡ